ಗೆಳೆಯರೆ ನಮಸ್ಕಾರ, ನಾನು ಜಯಾನಂದ ಸಿದ್ದಪ್ಪ ಮಾದರ್. ಗೋಕಾಕದ ಹೇ ಸೀತಾರಾಮ್ ನ್ಯೂಸ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಮತ್ತು ಶ್ರೋತೃವರ್ಗದವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಈ ನಾಡಿನ ಬರಹಗಾರರನ್ನು ಮತ್ತು ಅವರ ಸಾಹಿತ್ಯ ಕೃತಿಗಳನ್ನು ಪರಿಚಯ ಮಾಡುವಂಥ ಒಂದು ವಿನೂತನ ಪ್ರಯೋಗವನ್ನು ಹೇ ಸೀತಾರಾಮ್ ಚಾನೆಲ್ ಆರಂಭ ಮಾಡಿದೆ. ಇದೀಗ ಮೊನ್ನೆ ತಾನೆ ಗೋಕಾಕ್ ನಗರದ ಕೇಲಿ ಸಭಾಂಗಣದಲ್ಲಿ ಜನಾರ್ಪಣೆಯಾಗಿರ್ತಕ್ಕಂಥ ಒಂದು ಲೇಖನಗಳ ಸಂಗ್ರಹ. ಈ ನಾಡಿನ ಸಾಹಿತಿ ಅಧ್ಯಾಪಕಿಯಾಗಿರ್ತಕ್ಕಂಥ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರು ಬರೆದಿರತಕ್ಕಂಥ ನಿತ್ಯ ಮತ್ತು ಸತ್ಯವಾದ ಕಥಾ ಪ್ರಸಂಗಗಳನ್ನು ಬದುಕು ಭಾರವಲ್ಲ ಎನ್ನುವಂಥ ಒಂದು ಪುಸ್ತಕದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಆ ಒಂದು ಕೃತಿಯನ್ನು ನಿಮ್ಮ ಮುಂದೆ ಪರಿಚಯ ಮಾಡಲಿಕ್ಕೆ ನಾನು ನಿಮ್ಮ ಮುಂದೆ ಇವತ್ತು ನಿಂತಿದ್ದೀನಿ. ಗೆಳೆಯರೆ, ಗೋಕಾವಿನಾಡು ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ಕಲೆಗಳಿಗೆ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ನೆಲ. ಇಲ್ಲಿಯ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಬೆಟಗೇರಿ ಕೃಷ್ಣ ಶರ್ಮ ಇರ್ಬೋದು, ಕೃಷ್ಣಮೂರ್ತಿ ಪುರಾಣಿಕರು ಇರ್ಬೋದು, ಬಸವರಾಜ ಕಟ್ಟಿಮಣಿಯವರು ಇರ್ಬೋದು, ಇನ್ನೂ ಅನೇಕ ಜನ ಸಾಹಿತ್ಯದ ದಿಗ್ಗಜರನ್ನು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ನೆಲ ಈ ಗೋಕಾವಿ ನೆಲ. ಇಲ್ಲಿ ಅನೇಕ ಜನ ಉದಯೋನ್ಮುಖ ಬರಹಗಾರರು ಕವಿತೆಗಳನ್ನು ಬರಿತಾ ಇದ್ದಾರೆ, ಕಥೆಗಳನ್ನು ಬರಿತಾ ಇದ್ದಾರೆ, ಲೇಖನಗಳನ್ನು ಬರಿತಾ ಇದ್ದಾರೆ, ಇನ್ನೂ ಅನೇಕ ರೀತಿಯ ಸಾಹಿತ್ಯವನ್ನು ಈ ನಾಡಿಗೆ ಕೊಡ್ತಾ ಬಂದಿದ್ದಾರೆ. ಅಂಥವರ ಸಾಲಿನಲ್ಲಿ ಡಾಕ್ಟರ್ ಸಾವಿತ್ರಿ ಕಮಲಾಪುರ ಅವರು ಇದೀಗ ಏಕಕಾಲಕ್ಕೆ 5 ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡೋದ್ರ ಒಟ್ಟಿಗೆ ಸಾಹಿತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಆ 5 ಪುಸ್ತಕಗಳಲ್ಲಿ 4 ಕವಿತಾ ಸಂಕಲನಗಳು ಮೂಡಿ ಬಂದಿದ್ದಾವೆ. ಅದರ ಜೊತೆ ಜೊತೆಗೆ ಬದುಕು ಭಾರವಲ್ಲ ಎನ್ನುವಂತಹ ಒಂದು ಶೀರ್ಷಿಕೆಯನ್ನು ಹೊತ್ತುಕೊಂಡು ಡಾಕ್ಟರ್ ಸವಿತಾ ಕಮಲಾಪುರ ಅವರ ನಿತ್ಯ ಬದುಕಿನಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ಕಥೆಯ ರೂಪದಲ್ಲಿ ಮತ್ತು ಸತ್ಯ ಘಟನೆಗಳನ್ನು ಸಾದರಪಡಿಸುವ ನಿಟ್ಟಿನಲ್ಲಿ ಬರೆದಿರತಕ್ಕಂಥ ಕೃತಿ. ಇದು ಒಟ್ಟು 112 ಪುಟಗಳನ್ನು ಹೊಂದಿರತಕ್ಕಂಥ ಒಂದು ಪುಸ್ತಕ. ಈ 112 ಪುಟಗಳಲ್ಲಿ ಒಟ್ಟು 30 ಲೇಖನಗಳು ಮೂಡಿ ಬಂದಿದ್ದಾವೆ. ಡಾಕ್ಟರ್ ಸಾವಿತ್ರಿ ಕಮಲಾಪುರ ಅವರು ಮೂಲತಃ ಬೈಲಹೊಂಗಲ ತಾಲೂಕಿನ ಮುರುಗೋಡು ಗ್ರಾಮದವರು. ಅವರು ಅಲ್ಲಿದ್ದುಕೊಂಡೇ ಶಿಕ್ಷಕಿಯಾಗಿ ಸೇವೆಯನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಬೇರೆ ಬೇರೆ ಊರುಗಳಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನು ಮಾಡ್ತಾ ಮಾಡ್ತಾ ಇದೀಗ ಗೋಕಾಕ್ ತಾಲೂಕಿನ ಕಣಗಾಮದ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ ಅಲ್ಲಿ ಶಿಕ್ಷಕ ವೃತ್ತಿಯನ್ನು ನಡೆಸ್ತಾ ಇದ್ದಾರೆ. ಅವರ ಆಡಳಿತಾತ್ಮಕ ಬದುಕಿನ ಒಟ್ಟೊಟ್ಟಿಗೆ ತಮ್ಮ ಬದುಕಿನಲ್ಲಿ ನಡೆದಿರತಕ್ಕಂಥ ಘಟನಾವಳಿಗಳನ್ನು, ಪ್ರಸಂಗಗಳನ್ನು ಕೂಡಿ ಕಟ್ಟಿ ಈ ಪುಸ್ತಕದಲ್ಲಿ ನೀಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಡಾಕ್ಟರ್ ಸಾವಿತ್ರಿ ಕಮಲಾಪುರ ಅವರು ತಮ್ಮ ಬದುಕಿಗೆ ಏನೆಲ್ಲ ಪೂರಕವಾಗಿತ್ತು, ಹೆಣ್ಣು ಕುಲಕ್ಕೆ ಏನೆಲ್ಲ ಜಾಡ್ಯಗಳು ಈ ಸಮಾಜದಲ್ಲಿ ಈ ನಾಡಿನಲ್ಲಿ ಅಂಟಿಕೊಂಡಿದ್ದಾವೋ ಅವೆಲ್ಲವುಗಳನ್ನು ಹೆಣ್ಣಿನಿಂದ ಬಿಡುಗಡೆಗೊಳಿಸುವಂಥ ಒಂದು ಪ್ರಯತ್ನವನ್ನು ಬದುಕು ಭಾರವಲ್ಲ ಎನ್ನುವಂಥ ಶೀರ್ಷಿಕೆ ಪುಸ್ತಕದಲ್ಲಿ ಹೇಳಿರುವಂಥದ್ದನ್ನು ನಾವು ಕಾಣ್ತೀವಿ. ಈ ಒಂದು ಬದುಕು ಭಾರವಲ್ಲ ಎನ್ನುವಂಥ ಕೃತಿಗೆ ಈ ನಾಡಿನ ಹಿರಿಯ ಸಾಹಿತಿಗಳಿಗಿರ್ತಕ್ಕಂಥ ಶ್ರೀಯುತ ಮಹಲಿಂಗ್ ಮಂಗಿಯವರು ತಮ್ಮ ಮುನ್ನುಡಿಯಲ್ಲಿ ಒಂದು ಮಾತನ್ನು ಬರೀತಾರೆ. ಸಾವಿತ್ರಿ ಅವರು ತಮ್ಮ ಆತ್ಮಾನುಭವಗಳನ್ನು ಈ ಪುಸ್ತಕದಲ್ಲಿ ಬರೆದುಕೊಂಡಿರೋದನ್ನು ನಾನು ಕಂಡಿದ್ದೀನಿ. ಜೊತೆಗೆ ತಮ್ಮ ಆತ್ಮವನ್ನೇ, ತಮ್ಮ ಬದುಕನ್ನೇ ಅವಲೋಕನವನ್ನು ಮಾಡಿದ್ದಾರೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ತಮ್ಮ ಮುನ್ನುಡಿಯ ನುಡಿಗಳಲ್ಲಿ ಇಲ್ಲಿ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಕೊನೆಗೆ ಮುನ್ನುಡಿಯ ಎಲ್ಲ ಮಾತುಗಳು ಮುಗಿದಾದಮೇಲೆ ಕೊನೆಗೆ ಅವರು ಒಂದು ಮಾತಿನಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಲೇಖಕರ ಜೀವನಾನುಭವದ ಬುತ್ತಿಯಾಗಿ ಈ ಬದುಕು ಭಾರವಲ್ಲ ಎನ್ನುವಂಥ ಪುಸ್ತಕ ಈ ನಾಡಿಗೆ ಸಮರ್ಪಣೆಯಾಗಿರೋದು ಭಾಳ ಸಂತೋಷಕರವಾಗಿರ್ತಕ್ಕಂಥ ಸಂಗತಿ. ಮತ್ತು ಅವರ ಬದುಕಿನ ಈ ಎಲ್ಲ ವೃತ್ತಾಂತಗಳನ್ನು ತಮ್ಮ ಗಟ್ಟಿಮುಟ್ಟಾಗಿರ್ತಕ್ಕಂಥ ಬರಹದ ಶೈಲಿಯ ಮೂಲಕ ಅತ್ಯಂತ ಮಹತ್ವಪೂರ್ಣ ಬಲಾಢ್ಯವನ್ನು ಹೊಂದಿರತಕ್ಕಂಥ ಪದಗಳ ಪ್ರಯೋಗ ಮಾಡೋದ್ರ ಮೂಲಕ ಈ ನಾಡಿಗೆ ಈ ಕೃತಿಯನ್ನು ಡಾಕ್ಟರ್ ಸವಿತಾ ಅವರು ನೀಡಿದ್ದನ್ನು ನಾನು ಗಮನಿಸಿದ್ದೀನಿ. ಒಟ್ಟು ಈ ಸಂದರ್ಭದಲ್ಲಿ ನಮ್ಮ ಕಾಲ ಬಹಳ ಚಂದಿತ್ತು ಅನ್ನುವಂಥ ಮಾತನ್ನು ಆಗಿನಿಂದ 3-4 ತಲೆಮಾರನೇ ಹಿಂದಿನಿಂದ ಆಗಿರ್ಬೋದು, 100 ತಲೆಮಾರನೇ ಹಿಂದಿನಿಂದ ಆದರೂ ನಾವು ಆ ಮಾತನ್ನು ಕೇಳ್ತಾನೆ ಬಂದಿದ್ದೀವಿ. ಆದರೆ ಯಾವ ಕಾಲಮಾನ ಚಂದಾಗಿತ್ತು, ಯಾವ ಕಾಲಮಾನ ಚಂದಾಗಿಲ್ಲ ಅನ್ನುವಂಥದ್ದನ್ನು ಸತ್ಯ ಘಟನೆಗಳ ಮೂಲಕ ಬದುಕು ಭಾರವಲ್ಲ ಪುಸ್ತಕದಲ್ಲಿ ಡಾಕ್ಟರ್ ಸಾವಿತ್ರಿ ಕಮಲಾಪುರ ಅವರು ನೀಡಿರೋದನ್ನು ನಾವು ಓದಿ ತಿಳ್ಕೊಳ್ಬೇಕಾದಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಸರ್ವಕಾಲಕ್ಕೂ ಸತ್ಯವಾಗಿರ್ತಕ್ಕಂಥ ಬದುಕಿನಲ್ಲಿಯ ಘಟನಾವಳಿಗಳನ್ನು, ಅದು ಕಹಿಯಾಗಿರ್ಬೋದು, ಸಿಹಿಯಾಗಿರ್ಬೋದು, ಬದುಕು ಅಂತಂದಾಗ ಎಲ್ಲವೂ ಸುಖಕರವಾಗಿರೋದಿಲ್ಲ, ಎಲ್ಲವೂ ಕಷ್ಟಕರವಾಗಿಯೂ ಇರೋದಿಲ್ಲ. ಸುಖ ಕಷ್ಟ ಇವೆರಡರ ಮಧ್ಯದಲ್ಲಿ ಒಂದು ಹೆಣ್ಣು
ತನ್ನ ದಿಟ್ಟತನದಿಂದ ತನ್ನ ಛಲದಿಂದ ತನ್ನ ಒಂದು ಹೋರಾಟದ ಮನೋಭಾವನೆಯಿಂದ ಈ ಬದುಕನ್ನು ಹೇಗೆ ಗೆಲ್ಲಬಹುದು ಅನ್ನುವಂಥ ಸೂಕ್ಷ್ಮವಾದ ಸಂವೇದನೆಗಳ ಮೂಲಕ ಡಾಕ್ಟರ್ ಸಾವಿತ್ರಿ ಅವರು ಇಲ್ಲಿ ಈ ಪುಸ್ತಕದಲ್ಲಿ ಕಟ್ಟಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಈ ಸ್ತ್ರೀ ಕುಲದ ತುಮುಲತೆಗಳು ಅಥವಾ ಸಂವೇದನೆಗಳು ಅಂತ ನಾವೇನು ಕರಿತೀವ, ಅದು ಛಲ ಇರ್ಬೋದು, ನೋವು ನಲಿವುಗಳಿರ್ಬೋದು, ಹೆಣ್ಣಿನ ಶೋಷಣೆ ಇರ್ಬೋದು, ಸಹನೆ ಇರ್ಬೋದು, ಧೈರ್ಯ ಇರ್ಬೋದು, ಆಕೆಯ ಮುಗ್ಧತೆ ಇರ್ಬೋದು, ಇವೆಲ್ಲವುಗಳನ್ನು ಈ ಸಮಾಜ ಹೇಗೆ ಬಳಸ್ಕೊಳ್ತದೆ, ಆಕೆಯನ್ನು ಹೇಗೆ ದೌರ್ಬಲ್ಯ ತನಕ ಈಡು ಮಾಡ್ತದೆ ಅನ್ನುವಂಥದ್ದನ್ನು ಈ ಸಾವಿತ್ರಿ ಕಮಲಾಪುರ ಅವರು ಈ ಪುಸ್ತಕದಲ್ಲಿ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸಾಹಿತ್ಯದ ಒಂದು ಗತಿ, ಲಯ, ಲಯಬದ್ಧವಾಗಿರ್ತಕ್ಕಂಥ ಬರವಣಿಗೆ ಮೂಲಕ ಸಾಹಿತ್ಯವನ್ನು ಹೇಗೆ ನಾವು ಗಟ್ಟಿಮುಟ್ಟಾಗಿ ಈ ನಾಡಿಗೆ ಕೊಡೋದಕ್ಕೆ ಸಾಧ್ಯವೋ, ಹಾಗೆಯೇ ಬದುಕನ್ನು ಕೂಡ ಲಯಬದ್ಧ ರೀತಿಯಲ್ಲಿ, ಗತಿಬದ್ಧ ರೀತಿಯಲ್ಲಿ ಸಾಗಿಸಬಹುದು ಅನ್ನುವಂಥ ಭರವಸೆಯ ಮಾತುಗಳನ್ನು ಡಾಕ್ಟರ್ ಸವಿತಾ ಕಮಲಾಪುರ ಅವರು ಈ ಪುಸ್ತಕದ ಮೂಲಕ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ತಮ್ಮ ಬದುಕನ್ನು ಸಾಹಿತ್ಯಕ್ಕೆ ಸ್ಪರ್ಶ ಆಗೋ ರೀತಿಯಲ್ಲಿ ಈ ಒಂದು ಕೃತಿಯನ್ನು ನೀಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಅದರ ಜೊತೆಗೆ ಈ ನಾಡಿನಲ್ಲಿ ಬರಹಗಾರರು ಬಾಗಬೇಕು, ಬದುಕು ಕೂಡ ಮಾಗಬೇಕು. ಬರಹಗಾರ ಬಾಗಬೇಕು, ಬದುಕು ಮಾಗಬೇಕು, ಆವಾಗ ಈ ಕೃತಿ ಓದುಗರ ಮನಸ್ಸನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿಯ ಎಲ್ಲ ಬರಹಗಳು, ಎಲ್ಲ ಸಾಲುಗಳು, ಎಲ್ಲ ಲೇಖನಗಳು, ಎಲ್ಲ ಪುಟಗಳು ಓದುಗರನ್ನು ಓದಿಸಿಕೊಂಡು ಹೋಗ್ತವೆ ಅನ್ನುವಂಥ ಭರವಸೆಯನ್ನು ನಾನೊಬ್ಬ ಓದುಗನಾಗಿ ಆಶಾಭಾವನೆಯನ್ನು ಈ ಮೂಲಕ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಗೆಳೆಯರೆ. ಜೊತೆಗೆ ಈ ಜಗತ್ತಿನಲ್ಲಿ ಮುಟ್ಟಲಾಗದ್ದನ್ನು ಮೂಸೋದಕ್ಕೆ ಮನಸ್ಸು ಬಯಸ್ತದೆ, ಹಾಗೆ ಓದಲಾಗದ್ದನ್ನು ಕೇಳಿಸ್ಕೊಳ್ಳೋದಕ್ಕೆ ಬಯಸ್ತದೆ, ಬರೆಯಲಾಗದ್ದನ್ನು ಹೇಳೋದಕ್ಕೆ ಬಯಸ್ತದೆ, ಹಾಗೆ ಬದುಕಿದ್ದನ್ನು ಬರೆದಂತಹ ಉದಾಹರಣೆಗಳು ಈ ಜಗತ್ತಿನಲ್ಲಿದ್ದಾವೆ, ಹಾಗೆ ಬದುಕಿದ್ದನ್ನು ಬರೆದಂತಹ ಉದಾಹರಣೆಗಳು ಕೂಡ ಈ ಜಗತ್ತಿನಲ್ಲಿ ಅನೇಕರ ಬರಹಗಾರರಲ್ಲಿ ನಾವು ಕಂಡುಕೊಂಡಿದ್ದೀವಿ. ಬರದಂತೆ ಬದುಕು, ಬದುಕಿದಂತೆ ಬರಹ, ಇವೆರಡೂ ಮಗ್ಗುಲುಗಳಲ್ಲಿ ಈ ಬದುಕು ಭಾರವಲ್ಲ ಎನ್ನುವಂಥದ್ದನ್ನು ಕಮಲಾಪುರ ಅವರು ಹೇಳೋ ನಿಟ್ಟಿನಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಅಕ್ಕಿಯಲ್ಲಿ ಅನ್ನ ಇದೆ ಅನ್ನುವಂಥದ್ದನ್ನು ಹೇಗೆ ಒಬ್ಬ ಗರ್ತಿ ಹೆಣ್ಣು ಮಗಳು ಈ ನಾಡಿನಲ್ಲಿ ಗುರುತಿಸಿಕೊಂಡಿದ್ದಾಳೋ, ಹಾಗೆ ಅಕ್ಷರದಲ್ಲಿಯೂ ಕೂಡ ಒಂದು ಭಾವ ಇರ್ತದೆ, ಒಂದು ತುಮುಲತೆ ಇರ್ತದೆ, ಒಂದು ಮನದ ಭಾವ ಸೂಕ್ಷ್ಮ ಪರದೆಯ ಹಿಂದೆ ಅವ್ಯಕ್ತ ರೀತಿಯಲ್ಲಿ, ಅದು ವ್ಯಕ್ತ ಆಗದೇ ಇರುವಂಥ ಸಂದರ್ಭದಲ್ಲಿ ಅವ್ಯಕ್ತ ರೀತಿಯಲ್ಲಿ ಆ ಹೆಣ್ಣು ಏನೆಲ್ಲ ತನ್ನ ಬದುಕಿನಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಅಳವಡಿಸಿಕೊಂಡಿದ್ದಾಳೆ ಮತ್ತು ಅವೆಲ್ಲವುಗಳನ್ನು ಅರಗಿಸಿಕೊಂಡು ಅಥವಾ ಜೀರ್ಣಿಸಿಕೊಂಡು ಅಥವಾ ತನ್ನ ಬದುಕಿನಲ್ಲಿ ಅವುಗಳನ್ನು ಅಳವಡಿಸಿಕೊಂಡು ಅದೆಲ್ಲವನ್ನು ತಡ್ಕೊಂಡು ಮನೆಯನ್ನು, ಮನವನ್ನು ಮತ್ತು ಮನದ ಇನಿಯನ ಮನಸ್ಸನ್ನು ಗೆದ್ದು ಈ ಬದುಕನ್ನು ಹೇಗೆ ಗೆಲ್ತಾಳೆ ಅನ್ನುವಂಥದ್ದನ್ನು ಡಾಕ್ಟರ್ ಸಾವಿತ್ರಿ ಅವರು ಬಹಳ ಸೂಕ್ಷ್ಮ ಸಂವೇದನೆಗಳ ಮೂಲಕ, ತಮ್ಮ ಬರವಣಿಗೆಯ ಮೂಲಕ ಇಲ್ಲಿ ಬದುಕು ಭಾರವಲ್ಲ ಅನ್ನುವಂಥದ್ದನ್ನು ಸಾಮಾನ್ಯ ಜನರಿಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಬದುಕು ಭಾರವಲ್ಲ, ಬದುಕಿನಲ್ಲಿ ಬಂಗಾರ ಇದೆ, ಬದುಕಿನಲ್ಲಿ ಭಾವನೆಗಳಿದ್ದಾವೆ, ಆ ಭಾವನೆಗಳನ್ನು ಅರ್ಥ ಮಾಡಿಕೊಂಡದ್ದಾದರೆ ಬದುಕು ಭಾರವಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. ಆ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬಹಳಷ್ಟು ಜನ ಹೆಣ್ಣುಮಕ್ಕಳು ಈ ಬದುಕಿನಲ್ಲಿ ಬರ್ತಕ್ಕಂಥ ಸಂಕಷ್ಟಗಳನ್ನು ಎದುರಿಸಲಾಗದೇ ಹೇಡಿತನದಿಂದ ತಮ್ಮ ಜೀವವನ್ನೇ ಕಳೆದುಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ಇಳಿತಾರೆ. ಅಂಥ ಬದುಕಿನಲ್ಲಿ ಸೋಲನ್ನು ಕಂಡಿರ್ತಕ್ಕಂಥ ಮತ್ತು ಈ ಜೀವನವನ್ನು ಗೆಲ್ಲಲಾಗದ, ಏನು ನಾವು ಗೆಲ್ಲಲಾಗದೇ ಇರತಕ್ಕಂಥ ಸೋಮಾರಿತನದ ಮನಸ್ಸುಗಳನ್ನು ಹೇಗೆ ಗಟ್ಟಿಗೊಳಿಸಬೇಕು, ಅಂತಹ ಒಂದು ಅಂಜುತನದಿಂದ ಅಥವಾ ಭಯದಿಂದ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಧೈರ್ಯವನ್ನು ತುಂಬೋ ನಿಟ್ಟಿನಲ್ಲಿ ಇಲ್ಲಿಯ ಬರಹಗಳು ಗೆಲ್ತವೆ ಅಥವಾ ಇಲ್ಲಿಯ ಪದಗಳು ಗೆಲ್ತವೆ ಅಂತ ನಾನೊಬ್ಬ ಓದುಗನಾಗಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಈ ಸ್ತ್ರೀ ಕುಲಕ್ಕೆ ಅಂಟಿಕೊಂಡಿರ್ತಕ್ಕಂಥ ಏನು ಕೆಲವು ಶೋಷಣೆಗಳಿದ್ದಾವೋ, ಅದು ಬಡತನ ಇರ್ಬೋದು ಅಥವಾ ವರದಕ್ಷಿಣೆ ಪಿಡುಗು ಇರ್ಬೋದು ಅಥವಾ ಮನೆಯಲ್ಲಿ ಗಂಡಸಿನ ದಬ್ಬಾಳಿಕೆ ಇರ್ಬೋದು, ಅವೆಲ್ಲವುಗಳನ್ನು ಮೆಟ್ಟಿ ನಿಂತು ಬದುಕನ್ನು ಹೇಗೆ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬದುಕು ಭಾರವಲ್ಲ ಅನ್ನುವಂಥ ಕೃತಿಯಲ್ಲಿ ಡಾಕ್ಟರ್ ಸಾವಿತ್ರಿ ಅವರು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ವಿಚಾರ ಮಾಲಿಕೆಗಳನ್ನು ಇಲ್ಲಿ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಡಾಕ್ಟರ್ ಸಾವಿತ್ರಿ ಅವರು ಒಬ್ಬ ಶಾಲಾ ಅಧ್ಯಾಪಕರಾಗಿ ತಮ್ಮ ಬದುಕಿನಲ್ಲಿ ಆಗಿರ್ತಕ್ಕಂಥ ಘಟನಾವಳಿಗಳನ್ನು ಯಥಾವತ್ತಾಗಿ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ನಿತ್ಯದ ಘಟನೆಗಳನ್ನು ತಮ್ಮ ಬದುಕಿನಲ್ಲಿ ಆಗಿರ್ತಕ್ಕಂಥ ನಿತ್ಯದ ಘಟನೆಗಳನ್ನು ಒಂದಿಷ್ಟು ಲೇಖನಗಳನ್ನಾಗಿ ಈ ಕೃತಿಯಲ್ಲಿ ಮೂಡಿಸಿದ್ದಾರೆ. ಜೊತೆ ಜೊತೆಗೆ ಸತ್ಯವಾಗಿರ್ತಕ್ಕಂಥ ಸಂದೇಶವನ್ನು ಸಾರುವಂಥ ಮೌಲಿಕ ವಿಚಾರಗಳನ್ನು ಒಂದು
ಭಾಗದಲ್ಲಿ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಂಥದ್ರಲ್ಲಿ ಈ ಒಂದು ಕೃತಿಯಲ್ಲಿ ನಾನಾಗಲೇ ಹೇಳ್ದಂಗೆ ಇಲ್ಲಿ ಒಟ್ಟು 30 ಲೇಖನಗಳು ಈ ಒಂದು ಪುಸ್ತಕದಲ್ಲಿ ಮೂಡಿರು ಬಂದಿರೋದಕ್ಕೆ ಈ ಕೃತಿ ಸಾಕ್ಷಿಯಾಗ್ತದೆ. ಇಲ್ಲಿ ಮಸ್ಕಿ ಸಂಪಾದಕರಾಗಿ ಈ ಸುದ್ದಿ ಅಂತರ್ಜಾಲ ಪತ್ರಿಕೆ ಸಂಪಾದಕರಾಗಿರ್ತಕ್ಕಂಥ ವೀರೇಶ್ ಸೌದ್ರಿ ಅವರು ಸದಾಶಯ ನುಡಿಗಳನ್ನು ಆಡಿದ್ದಾರೆ. ಮಾನವೀಯ ಸ್ತ್ರೀ ಸಂವೇದನೆ ಸಂಕಲನ ಅಂತ ಒಬ್ಬ ಹಿರಿಯರು ಇಲ್ಲಿ ತಮ್ಮ ಸಂದೇಶವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಒಟ್ಟು 30 ಲೇಖನಗಳಲ್ಲಿ ಬದುಕು ಭಾರವಲ್ಲ ಎನ್ನುವಂಥ ಒಂದು ಶೀರ್ಷಿಕೆ ಆರಂಭದ ಲೇಖನದಲ್ಲಿ ಮೂಡಿಬರ್ತದೆ. ಆರಂಭದ ಹಂತದಲ್ಲಿಯೇ ಬದುಕು ಭಾರವಲ್ಲ ಅನ್ನೋದನ್ನು ಎಲ್ಲ ಕೃತಿಗಳು ಓದಿ ಆದಮೇಲೆ ಹೌದು ಬದುಕು ಭಾರವಲ್ಲ ಅನ್ನೋದನ್ನು ಓದುಗ ಒಂದು ನಿರಾಳ ಭಾವಕ್ಕೆ ಬರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಒಂದು ಪ್ರಸಂಗವನ್ನು ಒಂದು ನಿತ್ಯದ ಘಟನೆಯನ್ನು ತಮ್ಮ ಮುಂದೆ ಓದಿ ಡಾಕ್ಟರ್ ಸಾವಿತ್ರಿ ಅವರ ಸಂವೇದನೆಯನ್ನು ತಮಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. 10ನೆಯ ಲೇಖನ, ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಗಂಡನ ಮನೆಗೆ ಅಲ್ಲ ಅನ್ನುವಂಥ ಶೀರ್ಷಿಕೆಯು ಕೂಡ ಆಕರ್ಷಕವಾಗಿರ್ತಕ್ಕಂಥದ್ದು. ಅಲ್ಲಿ ಲೇಖನ ಹೀಗೆ ಆರಂಭ ಆಗ್ತದೆ. ಹಲೋ ಯಾರಮ್ಮ ಎಂದೆ. ಮೇಡಮ್ ರೀ ನಾನು ಎಲ್ಲೂಕಾ ಅಂತ. ರೀ ನೀವು ಎಲ್ಲಿದ್ದೀರಿ? ಒಂದು ಹತಾಶೆಯ ಧ್ವನಿ ಕೇಳಿಸಿತು. ಹೇಳಮ್ಮ ನಾನು ಆಫೀಸಿಗೆ ಬಂದಿರುವೆ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳ ಪರೀಕ್ಷೆಯ ಚಲನ ಕಟ್ಟಲು ಬಂದಿರುವೆ ಹೇಳಮ್ಮ ಅಂದೆ. ಮೇಡಮ್ ಹೇಗಾದರೂ ಮಾಡಿ ಸಹಾಯ ಮಾಡಿ, ನಾನು ಪರೀಕ್ಷೆ ಕಟ್ಟಬೇಕು. ಅಯ್ಯೋ ಒಂದು ಕೆಲಸ ಮಾಡಮ್ಮ, ಯಾವ ವರ್ಷ ನೀನು ಫೇಲಾದದ್ದು? ನಿನ್ನ ಫೇಲಾದ ಅಂಕಪಟ್ಟಿ ತೆಗೆದುಕೊಂಡು ಬಾ, ಇಲ್ಲಾಂದರೆ ನಾನು ಕಾಲೇಜಿಗೆ ಬಂದಾಗ ನೋಡಿ ಹೇಳುವೆ. ನೀನು ಫೇಲಾದ ಅಂಕಪಟ್ಟಿಯಲ್ಲಿ ಸಹಿ ಮಾಡಬೇಕು ಅಂದೆ. ಇಲ್ಲ ಮೇಡಮ್ ಹೇಗಾದರೂ ಮಾಡಿ. ಅದೇ ಅಮ್ಮ ಎಷ್ಟು ವಿಷಯ ಹೋಗಿವೆ ಅಂದೆ. ನನಗೆ ಗೊತ್ತಾಗಬೇಕಲ್ಲ ಎಷ್ಟು ವಿಷಯ ಹೋಗಿವೆ ಎಂದು. ಒಂದೇ ವಿಷಯ ಮೇಡಮ್, ಅದು ಇಂಗ್ಲೀಷು. ಹಾಗಾದರೆ ಇವತ್ತೇ ದಂಡರಹಿತ ಇದೆ, ಇವತ್ತೇ ಚಲನ ಕಟ್ಟಬೇಕು, ನಾಳೆ ತಗೊಂಡು ಆಫೀಸಿಗೆ ಹೋಗಬೇಕು ಅಂದೆ. ಪರೀಕ್ಷೆಯನ್ನು ಕಟ್ಟಿಸಿಕೊಂಡೆ. ಅವಳ ಮಾತಿನ ಧಾಟಿಯಲ್ಲಿ ವೇದನೆ ಗಮನಿಸಿದೆ. ಸುಮಾರು 23-24 ವರ್ಷದ ಹುಡುಗಿ, ಕೊರಳಲ್ಲಿ ಮಾಂಗಲ್ಯ ಸರ ಗಮನಿಸಿ ಏನು ಮಾಡುವರು ನಿಮ್ಮ ಯಜಮಾನರು ಅಂದೆ. ಮೇಡಮ್ ನಮ್ಮ ಯಜಮಾನರು ಇಲ್ಲ, ಬೈಕ್ ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿದ್ದಾರೆ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಯಾವ ಕೆಲಸ ಮಾಡುತ್ತಿದ್ದರು? ಬೆಳಗಾವಿ ಡಿಪೋದಲ್ಲಿ ಬಸ್ ಡ್ರೈವರ್ ಮೇಡಮ್. ನಮ್ಮ ತಂಗಿ ದಿನಾಲು ನಿಮ್ಮ ಬಗ್ಗೆ ಹೇಳುತ್ತಾಳೆ ಮೇಡಮ್, ಏನಾದರೂ ಸಾಧನೆ ಮಾಡಿ ಮನೆಯಲ್ಲಿ ಕಾಲಹರಣ ಮಾಡಬೇಡಿ ಅಂತಿದ್ರಿ ಅಂತ ದಿನಾಲು ಹೇಳುತ್ತಾಳೆ ಮೇಡಮ್. ನಾನೂ ಕೂಡ ಪರೀಕ್ಷೆ ಕಟ್ಟಿ ಪಾಸ್ ಆಗಬೇಕೆಂದು ತಿಳ್ಕೊಂಡಿದ್ದೀನಿ ಮೇಡಮ್. ಡಾಕ್ಟರ್ ಸಾವಿತ್ರಿ ಅವರು ಈ ಥರದ ಚೈತನ್ಯಪೂರ್ವಕವಾಗಿರ್ತಕ್ಕಂಥ ಮಾತುಗಳನ್ನು ತಮ್ಮ ವಿದ್ಯಾರ್ಥಿನಿಯರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ವಿದ್ಯಾರ್ಥಿನಿಯರ ಮನಸ್ಸಿನ ಮೇಲೆ ಅಗಾಧವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುವಂಥ ನಡವಳಿಕೆಗಳನ್ನು ಹೊಂದಿರತಕ್ಕಂಥವರು, ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು ಮತ್ತು ಅವರ ಬೋಧನಾ ಶೈಲಿಯೂ ಕೂಡ ಅಷ್ಟೇ ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಮತ್ತು ಸ್ಪಷ್ಟೀಕರಣವನ್ನು ಹೊಂದಿರತಕ್ಕಂಥ ಮಾತಿನ ಚಾಕಾಚಕ್ಯತೆಯನ್ನು ಡಾಕ್ಟರ್ ಸಾವಿತ್ರಿ ಅವರು ಹೊಂದಿರೋದನ್ನು ನಾನು ಕಂಡಾರೆ ಕಂಡಿದ್ದೀನಿ. ಒಳ್ಳೆಯ ಉಪನ್ಯಾಸಕರು, ಒಳ್ಳೆಯ ಹೃದಯ ಸ್ಪರ್ಶಿ ಮಾತುಗಾರರು, ಒಳ್ಳೆಯ ಮಾತೃ ವಾತ್ಸಲ್ಯಗಳು ಮತ್ತು ಹೆಣ್ಣಿನಲ್ಲಿ ಏನೇ ಕಷ್ಟ ನೋವುಗಳು ಬಂದರೂ ಕೂಡ ತುದಿಗಾಲಿನಲ್ಲಿ ನಿಂತ್ಕೊಂಡು ಅವರಿಗೆ ಸಹಾಯ ಹಸ್ತವನ್ನು ಚಾಚುವಂತಹ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಡಾಕ್ಟರ್ ಸಾವಿತ್ರಿ ಕಮಲಾಪುರ ಅವರು ಈ ಕೃತಿಯನ್ನು ಬಹಳ ಅರ್ಥಪೂರ್ಣವಾಗಿ ನೀಡಿದ್ದಾರೆ. ಈ ನಾಡಿಗೆ ಉತ್ತಮವಾಗಿರತಕ್ಕಂಥ ಬರಗಾರ್ತಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅವರ ಬರವಣಿಗೆಯನ್ನು, ಅವರ ಕೃತಿಗಳನ್ನು ಸಹೃದಯಿ ಓದುಗರು ಕೊಂಡು ಹೊತ್ತುಕೊಂಡು ಅದನ್ನು ಓದಿ ಅವರ ಅಭಿಪ್ರಾಯಗಳನ್ನು, ಆ ಬರಹದ ಹಿನ್ನೆಲೆಯ ಒಂದು ತುಮುಲತೆಗಳನ್ನು ಆ ಬರಹಗಾರರಿಗೆ ನೀಡಿ ಬರಹಗಾರನ ಪ್ರೋತ್ಸಾಹಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ, ಗೆಳೆಯರೇ ಹೇ ಸೀತಾರಾಮ್, ಇದು ಯೂಟ್ಯೂಬ್ ಚಾನೆಲ್, ನಿಮ್ಮೆಲ್ಲರ ಸದಾಶಯವನ್ನು ಬಯಸ್ತಾ, ಸತ್ಯದೆಡೆಗೆ ಈ ಒಂದು ಸುದ್ದಿ ಮಾಧ್ಯಮ ಹೋರಾಡ್ತಾ ಇದೆ. ನಿತ್ಯ ಘಟನೆಗಳನ್ನು, ಸುದ್ದಿಗಳನ್ನು ಪ್ರಚಾರ ಮಾಡೋದು ನಮ್ಮ ಉದ್ದೇಶ. ಸಬ್ಸ್ಕ್ರೈಬ್ ಮಾಡೋದನ್ನು ತಾವು ಮರಿಬಾರ್ದು. ಈ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ, ನಮ್ಮ ಚಲನ ಮೇಲೆ ಸದಾವಕಾಲ ಇರಲಿ ಅಂತ ಕೇಳ್ಕೊತಾ ಈ ಡಾಕ್ಟರ್ ಸಾವಿತ್ರಿ ಕಮಲಾಪುರವರ ಪುಸ್ತಕ ಪರಿಚಯವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರ.